ಓಕೆ, ಫಸ್ಟ್ ಬಂದಿದ್ದು ಅರುಣ್, ನೆಕ್ಸ್ಟ್ ಬಂದಿದ್ದು ಭಾನುಪ್ರಕಾಶ್, ನೆಕ್ಸ್ಟ್ ಬಂದಿದ್ದು ರಚನಾ. ಆ್ಯಂಡ್ ರಚನಾ ನೀವು ಹೋಗಿ, ಇನ್ನೊಬ್ಬರು ಇದ್ದಾರೆ ಅವ್ರು ಅವ್ರು ಯಾರು ಅಂತ ನೀವು ಗುರುತಿಡಿಬೇಕು. ಬಟ್ ಡೆಫಿನೆಟ್ಲಿ ಉಷಾ ವೆಂಕಟ್ ಒಂದು ವಿಶೇಷವಾದ ವ್ಯಕ್ತಿ. ಓಕೆ, ಯಾರಲ್ಲಿ ಬನ್ನಿ. ಆ ವಿಶೇಷವಾದ ವ್ಯಕ್ತಿ ಈಗ ವೇದಿಕೆ ಮೇಲೆ ಬಂದಿದ್ದಾರೆ. ಓಕೆ, ಯಾರಿರ್ಬೋದು ಈ ವ್ಯಕ್ತಿ? ಬೇಕಿದ್ರೆ ಮುಖ ಎಲ್ಲ ಟಚ್ ಮಾಡಿ ನೋಡ್ಬೋದು ನೀವು. ಯಾ, ಸ್ವಲ್ಪ ಹತ್ರ ಬನ್ನಿ, ಪರವಾಗಿಲ್ಲ. ಹುಡುಗನೇ, ಧೈರ್ಯವಾಗಿ ಮುಟ್ಬೋದು. ಆಕ್ಚುಲಿ ಗೊತ್ತಿಲ್ಲ, ಹಾಕೋದು ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ. ಜಸ್ಟ್ ಬೇಕಿದ್ರೆ ಕೈ ಹಿಂಗ್ ಹಾಕೊಂಡು ನೋಡಿ ಯಾರಿರ್ಬೋದು ಅಂತ. ಅವಾಗ ಇಬ್ಬರು ಹುಡುಗರು ಹಂಗೆ ಐತೆ, ಎರ್ಚ್ ಹಿಂಗೆ ಐತೆ, ಕಲಿ ಐತೆ. ಹೌದಾ? ಸಿ, ಒಂದ್ಸತಿ ಹಂಗೆ ಇರಿ. ಸಿ, ಇದು ತಲೆ, ಇದು ಕಣ್ಣು, ಇದು ಮೂಗು. ಅಲ್ಲ, ನೀನೇನು ಮೆಡಿಕಲ್ ಆಫೀಸ್? ಕಮ್ ಡಾಲೆ, ಕೈ ಬೇಡ ಇವಾಗ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಈಗ ರಿವೀಲ್ ಮಾಡ್ತಾ ಇದ್ದೀನಿ ಯಾರು ಅಂತ. ಬರ್ಲಿ ಜೋರ್ ಚಪ್ಪಾಳೆ. ಪ್ರಥಮ್, ಸೊ ವ್ಯಾಲೆಂಟೈನ್ಸ್ ಡೇಗೆ ನಿಮ್ಮನ್ನ ನೋಡೋಣ ಅಂತ ಬಂದೆ ನೋಡಿ. ನಾನು ಒಬ್ನೇ ಬಂದ್ಬಿಟ್ಟಿದ್ದೆ, ಹುಡುಗಿ ಇಲ್ವಾ ನನ್ನ ಜೊತೆಲಿ? ನಿಮ್ ಹುಡುಗಿ ಇದಲ್ಲ, ನಿಮ್ ಹುಡುಗಿ ನೋಡಕ್ ಬಂದಿದ್ ನಾನು. ನಿಮ್ ಮತ್ತೇನ? ಇಲ್ಲ 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 ಇಲ್ಲ, ಅಂದ್ರೆ ನಿಮ್ಮ ಪೇರು ನಾನು ಲವ್ ಮಾಡೋಣ. ವ್ಯಾಲೆಂಟೈನ್ಸ್ ಸೈಸ್ ಬೇಡವಾ? ಅಲ್ಲ ಅಲ್ಲ, ಏ, ಅವರು ಬ್ರದರ್ ಅಲ್ಲ ಕಣೋ, ಫ್ರೆಂಡ್. ಫ್ರೆಂಡ್ ಆಗಿರೋದ್ರಿಂದ ತಮ್ಮ ತರ ಫ್ರೆಂಡ್ ಅಲ್ಲ. ತಮ್ಮ ತರ ಅಲ್ಲ, ರಚನಾ ಏನು ಫ್ರೆಂಡ್ ತಾನೆ. ಫ್ರೆಂಡ್ ಏನಂದೆ ಅವಾಗ? ಫ್ರೆಂಡ್. ಅದಕ್ಕಿಂತ ಮುಂಚೆ ನಂದ ಹೇಳುವಾಗ ಬೇಗ ಹೇಳ, ಅವ್ರು ಹೊಡೆಯೋಕ್ಕಿಂತ ಮುಂಚೆ ಹೇಳ. ಅಲ್ಲ, ಫ್ರೆಂಡ್ ಫ್ರೆಂಡ್ ಫ್ರೆಂಡ್. ಯಾ, ಸೊ ಮೊದಲಿಗೆ ಲೆಟ್ಸ್ ವೆಲ್ಕಮ್ ಪ್ರಥಮ್. ವೆರಿ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ, ಒಳ್ಳೆ ಕಾಮಿಡಿ ಟೈಮಿಂಗ್ ಇರುವಂತ ವ್ಯಕ್ತಿ. ಅಂಡ್ ಅಫ್ಕೋರ್ಸ್ ಒಂದು ದೊಡ್ಡ ರಿಯಾಲಿಟಿ ಶೋನ ಗೆದ್ದಿರುವಂತ ವ್ಯಕ್ತಿ. ಓಕೆ, ಈಗ ಹುಚ್ಚ ವೆಂಕಟ ನನಗೊಂದು ಮಾತು ಕೊಟ್ಟ. ಏನಂತ? ದಟ್ ನಮ್ಮ ಮುಂದಿನ ಚಿತ್ರದಲ್ಲಿ ದೇವರನ ಬಿಡುಗುರುವಲ್ಲಿ ಹುಚ್ಚ ವೆಂಕಟ್ ಆಕ್ಟ್ ಮಾಡ್ತಾ ಇದ್ದಾರೆ. ಜೋರ್ ಚಪ್ಪಾಳೆ ಬರ್ಲಿ. ವೆಂಕಟ್ ಆಕ್ಟ್ ಮಾಡಿದ್ರು ಓಕೆ, ಹುಚ್ಚ ವೆಂಕಟ್ ಬೇಡ. ವೆಂಕಟ್ ವೆಂಕಟ ಚೆನ್ನಾಗಿದೆ, ಯಾಕಂದ್ರೆ ಪಕ್ಕದಲ್ಲಿ ಹುಚ್ಚ ಚೆನ್ನಾಗಿ. ಅಲ್ಲ, ಇನ್ನೂ ಎಷ್ಟು ದಿನ ಕ್ಯಾರಿ ಮಾಡ್ತೀರಿ ಹುಚ್ಚ ಅನ್ನೋದನ್ನ? ಬಿಟ್ಬಿಡ್ರಿ, ವೆಂಕಟ ಚೆನ್ನಾಗಿದೆಯಲ್ಲ. ಈಗ ಸೂಪರ್ ವೆಂಕಟ್ ಆಗಿದ್ದಾರೆ, ವಾಟ್ ಎವರ್. ಹಾಗಿದ್ರೆ ಓಕೆ, ಹುಚ್ಚ ಬೇಡರಿ. ಆಯ್ತು, ಎಷ್ಟೋ ದಿನ ಆಯ್ತು, ಬೇಡ. ವೆಂಕಟ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ ವೆಂಕಟ ಹೆಸರು? ಯೋಚನೆ ಮಾಡಿ. ಈಗ ರೊಮ್ಯಾಂಟಿಕ್ ಆಂಗಲ್ ಅಲ್ಲಿ ಇದ್ದಾರೆ ಹುಚ್ಚ ವೆಂಕಟ ಅವರು. ಓಕೆ, ನಿಮ್ಗೆ ಗೊತ್ತಿಲ್ಲ ಅವ್ರ ರೊಮ್ಯಾಂಟಿಕ್ ಆ್ಯಂಗಲ್, ನೀವು ಸೂಪರ್ ಜೋಡಿ ನೋಡು ಗೊತ್ತಾಗತ್ತೆ. ಬಟ್ ಎನಿವೇಸ್, ಪ್ರಥಮ್ ವೆಲ್ಕಮ್. ಸೊ ಐ ಥಿಂಕ್ ಹುಚ್ಚಾ ವೆಂಕಟ್ ಹಾಗೂ ನೀವು ಭೇಟಿ ಮಾಡಿದ್ರಿ, ಆದರೆ ಎಕ್ಸಿಟ್ ಆಗಿದ್ದು ಚೆನ್ನಾಗಿಲ್ಲದೆ ಇರೋ ಕಾರಣಕ್ಕೆ ಮತ್ತೆ ನಿಮ್ಮ ಜೊತೆ ಸೇರಿಸಿದ್ವಿ. ಅಫ್ಕೋರ್ಸ್ ಅದು ಜಪಾಳ ಬಲೆ, ಕಮಾನ್, ಬ್ರಿಲಿಯಂಟ್. ಎನಿವೇ ಪ್ರಥಮ್, ನೀನು ನನ್ನ ತಮ್ಮ ಥರ ಅಂತ ಹೇಳಿದ್ದೀನಿ. ಹೌದು, ತಮ್ಮ ತಪ್ಪು ಮಾಡಿದಾಗ ಅಣ್ಣ ಹೊಡಿತಾನೆ, ಅರ್ಥ ಆಯ್ತಾ? ಆದರೆ ಅದನ್ನು ಬೇರೆ ಥರ ಮನ್ಸ್ಗೆ ಹಾಕೊಂಡು ಕೊಡ್ದು, ನೀನು ದುಡ್ಡೆಲ್ಲ ಕೊಟ್ಟೆ ಅಂತ ಗೊತ್ತಾಯ್ತು. ಅವಾಗ ಅಣ್ಣ ಆದವನು ಒಂದೇ ಮಾತು ಹೇಳ್ತಾನೆ, ಗುಡ್ ಕಣ, ಸಮಾಜನ ಇಷ್ಟಪಡ್ತೀಯ, ಇಷ್ಟಪಡು, ಅರ್ಥ ಆಯ್ತಾ? ಈ ಒಳ್ಳೆ ಕೆಲಸಗಳು ನಡೀತಾ ಇರಲಿ, ಬರೀ ಒಂದು ಟೈಮ್ ಅಲ್ಲ, ಜೀವನ ಪೂರ್ತಿ. ಇದು ಒಂದು ಚಿಕ್ಕ ಅಡ್ವೈಸ್ ಫ್ರಮ್ ಯುವರ್ ಬಿಗ್ ಬ್ರದರ್, ಅರ್ಥ ಆಯ್ತಾ? ಮನ್ಸಿಗೆಲ್ಲ ಹಾಕೋಬೇಡ. ಹೌ ಸ್ವೀಟ್, ಥ್ಯಾಂಕ್ ಯು. ಒಂದು ಹಗ್ ಬರಲಿ ಇಬ್ರು ಕಡೆಯಿಂದ. ಜಸ್ಟ್ ಕಮ್ ಆನ್, ಒಂದು ಹಗ್ ಬೋಧ್ ಆಫ್ ಯು. ವೆರಿ ಗುಡ್, ವೆರಿ ಗುಡ್. ಸಿ, ಆ ದ್ವೇಷ ಅನ್ನೋದು ಅದನ್ನು ಹಾಗೆ ಸಾಗಿಸ್ಕೊಂಡು ಹೋಗಬಾರ್ದು, ಅದಕ್ಕೊಂದು ಕಟ್ಟಿರಬೇಕು. ದೊಡ್ಡತನ ಇದೆಯಲ್ಲ, 50 ಲಕ್ಷ ಏನು ಬಂದಿದೆ ಅದನ್ನು ಎಲ್ಲ ರೈತರಿಗಿರ್ಬೋದು, ಯೋಧರಿಗಿರ್ಬೋದು ಕೊಡೋದು ದೊಡ್ಡ ವಿಷಯ. ಆಕ್ಚುಲಿ ನಮ್ಮ ಅಕೌಂಟ್ ನಂಬರ್ ಇಲ್ಲಿಲ್ವಾ ತಮ್ಮ ಹತ್ರ? ಯೋಧರಿಗೆ ರೈತರಿಗೆ ಅಂತ ಪ್ಲಾನ್ ಮಾಡಿದ್ದೀನಿ. ನಾವೇ ಯಾವಾಗ ಒಂದು ನಿಮಿಷ ಹೇಳ, ಸೆಲೆಬ್ರಿಟಿ ಒಂದು ನಿಮಿಷ ಬಾಯಿಲೆ. ಅಲ್ಲ, ನಾನು ಮಾತಾಡೋದು ಇರೋ ಇರೋ ಒಂದು ನಿಮಿಷ, ಒಂದು ನಿಮಿಷ. ಯೋಧರ ಕೈಲಿ ಗಣ್ಣಿರುತ್ತೆ, ಅವನ್ ದೇಶ ಕಾಯ್ತಾನೆ, ನಾನ್ ಜನರನ್ನ ಕಾಯ್ತೀನಿ. ನೀವೇ ಹೇಳ್ದಂಗೆ ನಂಗೆ ಬಹಳ ಸಂತೋಷ ಇದೆ. ನಾನು ಇಲ್ಲಿ ಗೆಸ್ಟ್ ಆಗಿ ಬಂದಿದ್ದೀನಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಕುಲ್ ನನ್ನ ಅತ್ಯಂತ ಆಪ್ತರು. ಅಕುಲ್ ಮಾತ್ನ ಇವತ್ತಿಗೂ ಯಾವ ಕ್ಷಣಕ್ಕೂ ನಾನು ಮೀರಿದ್ದಿಲ್ವೇ ಇಲ್ಲ. ಒಂದೇ ರೀಸನ್ ಇಲ್ಲಿಗೆ ಬರೋಕ್ಕೆ ಅಕುಲ್ಗೆ, ಅಕುಲ್ ಒಂದೇ ಕಾರಣ.
ಎರಡನೇದು ದಿನದಲ್ಲಿ 14 ಗಂಟೆ ನಾನು ಮಲಗೋನ್ ನಾನು ಇವತ್ತು ಇಷ್ಟೊತ್ತಾದ್ರೂ ಇಲ್ಲಿದ್ದೀನಿ ಓನ್ಲಿ ಬಿಕಾಸ್ ಆಫ್ ಅಕುಲ್ ಸಂತೋಷ. ಎರಡನೇದು ನಿಮಗೆ ಕೊಡೋಣ ಅಂತ ಇದ್ದೆ, ಕೊಡೋಂಥ ಘನಕಾರ್ಯ ನನಗೆ ಕಾಣಿಸ್ಲ, ಅದು ರೈತರಿಗಿಂತಲೇ ಮಿಸ್ ಇರ್ತಿದೆ. ರೈತರಿಗೆ ಮಾತ್ರ ಮೈಕಿ, ನಿಮ್ಮ ಹತ್ರ ಮೈಕ್ ಇದಿಲ್ಲ ಅಲ್ಲಿ ಮಾತಾಡಿ, ಅದು ಕೇಳುತ್ತೆ ನಂದು ಆ್ಯಕ್ಚುಲಿ ಇರೋಂಥ ನಮ್ಮ ಅತಿಯಾಗಿ ಮಾತಾಡ್ಬೋದು. ಅಣ್ಣ ತಮ್ಮ ಒಂದು ನಿಮಿಷ ಇರೋ, ಅಣ್ಣ ತಮ್ಮ ಒಂದು ನಿಮಿಷ ಇರೋ. ನಾನು ಮಾಡಿರೋ ಕೆಲಸಗಳು ಎಷ್ಟು ಗೊತ್ತಾ? ನಾನು 2001 ಮಾಡಿದ್ದೀನಿ, ಅವಾಗ ನೀನು ಎಲ್ಲಿದ್ದೆ? ಇನ್ನು ಹುಟ್ಟಿಲ್ಲ. ಮಾಡಿದ್ಯಾ? ಎಲ್ಲಿ ಮಾಡಿದ್ಯಾ? ಎಲ್ಲೆಲ್ಲಿಗೆ ಎಲ್ಲೆಲ್ಲಿ ನೀನು ಸಹಾಯ ಮಾಡಿದ್ಯಾ? ಎಲ್ಲೇ ಇರೋ ಎಲ್ಲಿ ಅಂತ ಕೇಳೋ. ಹಂಗಾಗ ಕೊಡಿಲಿ, ಎಲ್ಲಿ ಮಾಡಿದ್ಯಾ ಅಂತ ಪ್ರಶ್ನೆ ಕೇಳಿದ್ಮೇಲೆ ಮೈಕ್ ನಮಗೆ ಕೊಡಬೇಕು, ಅದು ಬದ್ಧತೆ. ಅರ್ಥ ಆಯ್ತಾ? ಸೆಕೆಂಡ್ ಥಿಂಗ್, ನಿನ್ನ ಹೆಸರೇನು ಅಂತ ಕೇಳಿದಾಗ ಉತ್ತರ ಕೊಡೋಕೆ ಒಬ್ರಿಗೆ ಅವಕಾಶ ಕೊಡಬೇಕು, ಸುಮ್ಮನೆ ಕೂತ್ಕೊಂಡು ಡಿಸೈಡ್ ಮಾಡೋದಲ್ಲ. ಎರಡನೇದು ನಾನೇನು ಮಾಡಿದ್ದೀನಿ ಅದು ಹೇಳ್ಕೊಳಕ್ಕಿದ್ದು ವೇದಿಕೆಲ್ಲ, ಬಂದಿದ್ದು ಅಕುಲ್ನ ಮತ್ತು ನಿಮ್ಮನ್ನ ನೋಡೋಕ್ಕಷ್ಟೇ, ಮತ್ತು ಇವರೆಲ್ಲರನ್ನು ಬಂದಿದ್ದು ದೇವರೋಣ ಬಿಡುಗುರಿಗೋಸ್ಕರ. ಓಕೆ, ಸೊ ದೇವರೋಣ ಬಿಡುಗುರು ಯಾವ ಬರುತ್ತೆ ಯಾವ ಬರುತ್ತೆ ಅಂತ ಹೇಳ್ತಿದ್ದೆ. ಹುಚ್ಚ ವೆಂಕಟ ಅವರು ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಮೈಕ್ ಇದೆ ನಿಮ್ಮ ಹತ್ರ? ಮೈಕ್ ಇದೆ. ಅಲ್ಲ, ನಾನು ಯಾವ ಪಿಕ್ಚರ್ ಪಬ್ಲಿಸಿಟಿ ಮಾಡ್ತಾ ಇಲ್ಲ ಅದಕ್ಕೆ. ಇರೋ ಒಂದು ನಿಮಿಷ ಇರೋ ಅಕುಲ್. ಅಲ್ಲ ಇರೋ ಒಂದು ನಿಮಿಷ. ಅಲ್ಲ ಅಲ್ಲ, ನಿಮಿಷ ಮೈಕ್ ಇದೆ ವೆಂಕಟ್. ಪ್ರಥಮ ಇಟ್ ಸೆಲ್ಫ್ ಪಬ್ಲಿಸಿಟಿ, ಅರ್ಥ ಆಯ್ತಲ್ಲ. ಓಕೆ, ಎನಿವೇಸ್ ಈಗ ಟಾಸ್ಕ್ ಹೋಗೋಣ. ಟಾಸ್ಕ್ ಅಲ್ಲಿ ಆಕ್ಚುಲಿ ಇವತ್ತು ಬೆಳೆ ತಿಂಗಳ ಊಟ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಹೆಂಡ್ತೀರ್ನ ಸೈಡಿಗೆ ಇಟ್ಬಿಟ್ಟು ಅಥವಾ ಫ್ರೆಂಡ್ಸ್ನ ಸೈಡಿಗೆ ಇಟ್ಬಿಟ್ಟು ಗಂಡಸರೇ ಈ ಒಂದು ಅಡುಗೆನ ಮಾಡ್ತಿದ್ದಾರೆ. ಬಟ್ ಎನಿವೇಸ್ ಬಂದಿದ್ದಕ್ಕೆ ಪ್ರಥಮ್ ಥ್ಯಾಂಕ್ ಯು. ಅಂಡ್ ಹುಚ್ಚ ವೆಂಕಟ್, ಇಲ್ಲಿ ಯಾವ ಸಿನಿಮಾ ಪ್ರಮೋಷನ್ ನಡೀತಾ ಇಲ್ಲ. ಒಂದು ಹೇಳ್ತೀನಿ ಕೇಳ ಪ್ರಥಮ್, ನಡೆದ್ರೆ ಇರೋ ಒಂದು ನಿಮಿಷ. ನೀನು ಅಕುಲ್ಗೋಸ್ಕರ ಬಂದೆ, ನಾನು ಆ ರೇಂಜ್ ಏನು ಗೊತ್ತಾಗ್ತ ಇವತ್ತು ಬಂದಿದ್ದು ಅದು ಯಾವುದೋ ಒಂದು ಸಿಸ್ಟರ್ ಐತೆ, ಆ ಸಿಸ್ಟರ್ಗೋಸ್ಕರ. ಏ ಜೊಗೆ ಜೊ, ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹೇಳು ಕರೆಕ್ಟ್, ಹುಚ್ಚ ವೆಂಕಟ್ಗೋಸ್ಕರ ಬಂದಿದೆ ಅಂತ ಹೇಳು. ಇವರೆಲ್ಲರಿಗೋಸ್ಕರ ಬಂದಿದ್ದೀನಿ, ಎಲ್ಲರನ್ನು ನೋಡಬೇಕು ಅನಿಸ್ತು. ಒಂದು ಅಕುಲ್ಗೋಸ್ಕರನೇ ಬಂದಿರೋದು. ಆ್ಯಂಡ್ ಎರಡನೇದು, ನೀವು ಹೇಳ್ದಂಗೆ ಪ್ರಮೋಷನ್ಸ್ ಸಿನಿಮಾಗೆ ಹುಚ್ಚ ವೆಂಕಟ್ ಆಗತ್ತೆ. ಪ್ರಥಮ್ ಇದ್ರೇ ಪ್ರಮೋಷನ್ಸ್, ಅಕುಲ್ ಇದ್ರೆ ಅಕುಲ್ ನೋಡ್ಕೊಂಡು. ಒಂದು ನಿಮಿಷ ಇರಿ, ಮಾತಾಡ್ಬೇಕಾದ್ರೆ ಕೇಳಿಸ್ಕೊಳ್ಳಿ, ಬದ್ಧತೆ ಇದು. ನಾನು ಮಾತಾಡ್ಬೇಕಾದ್ರೆ ಕೇಳಿಸ್ಕೋಬೇಕು, ಅವೆಲ್ಲ ಇಲ್ಲ. ಅದೇನಿದ್ರು ಅಕುಲ್ ಇದ್ದಾಗ ನೀವು ಮಾಡಿಕೊಡಿ. ಓಕೆ, ನಾನು ಹೇಳ್ಬೇಕಾದ್ರೆ ಕೇಳಿಸ್ಕೊಡಿ, ಕಿವಿಗೆ ಮೊದಲು ಕೆಲಸ ಕೊಡಿ. ಎಲ್ಲ ಸಮಯದಲ್ಲಿ ಗೆಸ್ಟ್ಗಳಿಗೆ ನೀವು ಆರ್ಗ್ಯೂ ಮಾಡೋದು, ಎಲ್ಲ ಸಮಯದಲ್ಲಿ ಒಪ್ಪೋಕಾಗಲ್ಲ, ಎಲ್ಲರನ್ನೂ ಗೌರವಿಸಿ. ಒಂದು ನಿಮಿಷ ಅಕುಲ್ ಸರ್, ಒಂದು ನಿಮಿಷ. ಬಂದಿದ್ದು ಸಿನಿಮಾ ಪ್ರಮೋಷನ್ಸ್ ಅಲ್ಲ, ಇವರೆಲ್ಲರನ್ನೂ ನೋಡೋಕ್ಕೆ. ಎಲ್ಲ ನಿಮ್ಮನ್ನೇನು ಗೌರವಿಸ್ತೀನಿ ಅಷ್ಟೇ ಪ್ರಮಾಣದ ಗೌರವ ಇವರೆಲ್ಲರ ಮೇಲೆ ಇದೆ. ಇವರೆಲ್ಲರಿಗೋಸ್ಕರ ಬಂದಿರೋದು, ಅರ್ಥ ಆಯ್ತಲ್ಲ? ಸಿನಿಮಾ ಪ್ರಮೋಷನ್ಸ್ಗೆ ವೆಂಕಟ್ ಅನ್ನೋ ಮುಖವಾಣಿನ ಮುಂದೆ ಇಟ್ಕೊಂಡು ಮಾಡೋ ಅಗತ್ಯತೆ, ಅನಿವಾರ್ಯತೆ, ಅವಶ್ಯಕತೆ ನನಗಿಲ್ಲ. ಅಕುಲ್ ಅನ್ನೋ ಹೆಸರು ನೋಡ್ಕೊಂಡು ಸಿನಿಮಾ ನೋಡೋಕೆ ಬರ್ತಾರೆ. ಅಕುಲ್ ಅನ್ನೋ ವ್ಯಕ್ತಿಯಿಂದ ನಾನು ಇವತ್ತು ಇದಾಗಿರೋದು, ಆಯ್ತಲ್ಲ? ಮಾತಾಡ್ಬೇಕಾದ್ರೆ ನಿಂತ್ಕೊಡಿ ಫಸ್ಟು, ನಾನು ಮುಗಿಸ್ಬೇಕಾದ್ರೆ ಮೈಕ್ ಕೇಳೋದು. ವೆಂಕಟ್ ಅವರೇ ಫಸ್ಟ್ ಗೌರವಿಸ್ತೀನಿ, ಯಾಕೆ ಹೀಗೆ ಮಾಡ್ತೀರಾ ಪದೇ ಪದೇ ಪದೇ? ವೆಂಕಟ್ ಅವರೇ, ಎಲ್ಲ ನಾನಿಲ್ಲಿ ಗೆಸ್ಟಾ ಬಂದು, ನಾನು ಆ್ಯಕ್ಚುಲಿ ನನ್ನ ಕೋಪ ನೀವು ನೋಡಲ್ಲ. ಸಂತೋಷ, ಆರಾಮಾಗಿರಿ. ಓಕೆ, ಗೆಸ್ಟಾ ಬಂದಿರೋದು ಬಿಟ್ರೆ ನನ್ನ ಕೋಪ ತೋರ್ಸ್ ಹೋಗ್ಲಿ ಬಿಡಿ. ಎಲ್ಲದಕ್ಕೂ ಅಲ್ಲ, ಇಲ್ಲಿ ಬಂದಿದ್ದು ಏನ್ ಜಗಳ ಮಾಡಕ್ಕೆ? ನೀನು ಫಸ್ಟ್ ಸುಮ್ಮನೆ ಹಳೆ ಫಿಲಂ ಉಜ್ರಮುನಿ ಆಡ್ದಂಗೆ ಆಡ್ತಾರಲ್ಲಪ್ಪ. ಅಪ್ಪ ನೀನು ಈಗ ನೆಟ್ಟಿಗೆ ವಿಶ್ ಮಾಡಿಬಿಟ್ಟು, ಶುಭಾಶಯಗಳು. ಪ್ರೇಮಿಗಳ ದಿನ ಒಂದು ದಿನಕ್ಕೆ ಸೀಮಿತ ಮಾಡ್ಕೋಬೇಡಿ ದಯವಿಟ್ಟು, ನಿಮ್ಮೆಲ್ರಿಗೂ ನಾನು ಹೇಳುವಂಥದ್ದು. ಸೊ ಪ್ರೀತಿ ಹಂಚೋಕ್ಕೆ ಒಂದೇ ಒಂದು ದಿನ ಮಾಡ್ಕೋಬೇಡಿ. ಟಾಸ್ಕ್ಗಳೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಕೇಳ್ಪಟ್ಟೆ. ನೋಡ್ಲಿಕ್ಕಾಗಲ್ಲ, ಬೇರೆ ಕೆಲಸಗಳಿತ್ತು. ಟು ಬಿ ಫ್ರ್ಯಾಂಕ್, ಅಕುಲ್ನೇ ನೋಡೋಕ್ಕಾಗಿರಲ್ಲ, ಸೊ ಅದಕ್ಕೆ ನೋಡೋಣ ಅಂತ ಬಂದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ರ, ಆದರೆ ಒಂಚೂರು ನಿಮ್ಮ ಕೈ ಅಡುಗೆನ ಒಂಚೂರು ತಿನ್ನೋಣ ಗಂಡಸ್ರು ಏನು ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಹಳ ಖುಷಿಯಾಗುತ್ತೆ, ಎಲ್ಲರೂ ಚೆನ್ನಾಗಿ ಮಾಡಿ. ಫಿನಾಲಲ್ಲಿ ನೀವೆಲ್ಲರಲ್ಲೂ ನಿಮ್ಮೆಲ್ಲರಲ್ಲೂ ಆ ಒಂದು ಇದಿದೆ, ಗೆಲ್ಲುವಂಥ ಒಂದು ಚಾರ್ಮ್ ಇದೆ, ಕಾಣಿಸ್ತಾ ಇದೆ. ಒಳ್ಳೇದಾಗಲಿ ನಿಮಗೆ. ಧನ್ಯವಾದಗಳು ವೆಂಕಟ್ ಅವರೇ, ನಿಮಗೂ ನಿಮ್ಮ ಪೇರ್ಗೂ ಒಳ್ಳೆ. ಇರಿ ಒಂದು ನಿಮಿಷ, ಮುಗಿಸೋಕೆ ಅವಕಾಶ. ಯಾಕೆ ಅರ್ಜೆಂಟ್ ಮಾಡ್ತೀರಾ? ಮಗು ಹುಟ್ಟತ್ತಂಗೆ ಸುಮ್ಮನೆ ರೀ, ಕೈಯಾಗೆ ಕಳಿಬಾರ್ದು, ಸುಮ್ಮನೆ ರೀ. ನಿಮ್ಮ ಪೇರ್ಗೂ ಒಳ್ಳೇದಾಗಲಿ, ನಿಮ್ಮ ತಂಡಕ್ಕೂ ಆಲ್ ದ ವೆರಿ ಬೆಸ್ಟ್. ಫಿನಾಲಲ್ಲಿ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ, ಟಾಸ್ಕ್ನ ಚೆನ್ನಾಗಿ ಮಾಡ್ತಿದ್ರ ಅಂತ ಅಕುಲ್ ಕೂಡ ನಿಮ್ಮ ಬಗ್ಗೆ ಸಂಜೆ ಹೇಳ್ತಾ ಇದ್ರು. ನಾನು ನೋಡೋಕ್ಕಾಗಿರಲ್ಲ, ಚೆನ್ನಾಗಿ ಮಾಡಿ, ಒಳ್ಳೇದಾಗಲಿ ನಿಮಗೆ. ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಹೌದು, ಥ್ಯಾಂಕ್ ಯು. ಕಮ್ ಆನ್, ಪ್ರೀತಿ ಇದೆ ಹುಚ್ಚ ವೆಂಕಟ್ ಅಂದರೆ. ಒಂದು ಹೇಳ್ತೀನಿ ಕೇಳು, ನೀನಂದ್ರೆ ನಿಮ್ಮ ಪಿಕ್ಚರ್ ಪ್ರಮೋಷನ್ ಬಂದಿಲ್ಲ ಅಂತ, ಬಟ್ ಇದೇ ಪಿಕ್ಚರ್ಗೆ ನಾನು ಆ್ಯಕ್ಟ್ ಮಾಡಲಿ ಅಂತ ನಾನು ಮನೆಗೆ ಬಂದು ನನ್ನ ಹತ್ರ ಕೇಳ್ಕೊಂಬಂದಿದ್ದೆ ಅಲ್ವಾ? ಅಲ್ವಾ, ಹೌದು. ಅದು ಹಿಡ್ಕೊ, ಹುಚ್ಚ ವೆಂಕಟ್ ವ್ಯಾಲಿ ಗೊತ್ತಿರುತ್ತೆ. ನಿನ್ನ ತಮ್ಮನಾದರೆ ನಾನು ಅಲ್ವಾ? ಅದು ಅದೊಂದು ಹಿಡ್ಕೊ. ಬಂದಿದೆಯಾ?
ಅಡುಗೆ ಮಾಡ್ತೀನಿ, ತಿನ್ಕೊಂಡು ಹೋಗು. ನಂದು ಅಡುಗೆ ತಿನ್ಬೇಕು ಅನ್ನೋ ಕಂಡೀಷನ್ಸ್ ಇದೆ. ಒಂದ್ ನಿಮಿಷ ನಿಲ್ಸೋ ಗೆಸ್ಟ್ಗೆ, ಒಂದ್ ನಿಮಿಷ ನಿಲ್ಸೋ. ನಾನು ಹೆಂಚಿನ ಕಂಡೀಷನ್ ಹಾಕಕ್ಕಾಗಲ್ಲ, ಇನ್ ನೀನೇ ಹಾಕಕ್ಕೆ. ನೀನ್ ತಿನ್ಬೇಡ, ಬೇರೆಯವ್ರು ತಿನ್ಕೊಂಡು ಹೋಗು. ಆಯ್ತು, ಓಕೆ. ನಿನ್ಗೋಸ್ಕರ ಚಿತ್ರಾನ್ನ ಮಾಡ್ತಾ ಇದಾರೆ, ಜಾಸ್ತಿ ಹಾಕ್ಬಾರ್ದು. ನಾನ್ ಗೆಸ್ಟ್, ನನಗೆ ಏನ್ ಬೇಕು ಕೇಳ್ಕೊಂಡು ತಿನ್ಬೇಕು. ಅಲ್ಲೋ ಅಲ್ಲೋ ಅಲ್ಲೋ, ಒಂದ್ ನಿಮಿಷ ಹೇಳ್ತೀನಿ ಕೇಳೋ. ನಾವು ಫಸ್ಟ್ ಮಾಡ್ತಾ ಇರೋದು ಇವ್ರಿಗೆ, ಪ್ರಶ್ನೆ ಅವ್ರಿಗೆ, ನಿಮ್ ಅತ್ತಿಗೆಗೆ. ನಿಮ್ ಅತ್ತಿಗೆಗ? ತಂಗಿಗೆ. ಅತ್ತಿಗೆ ಅಂತಿರತ್ತ? ಹೆಂಗಾಯ್ತದೆ ಗುರುವೇ ಇದು? ಹೆಂಗಾದ್ರು ಯೋಚನೆ ಮಾಡಿ. ಅದಕ್ಕೆ ವೆಂಕಟ್ ಆಗಿ ಹುಚ್ಚ ಆಯ್ತಾರೆ. ಆ ತರ ಅರ್ಥ ಮಾಡ್ಕೊಂಬೇಡ. ಒಂದ್ ನಿಮಿಷ ಹೇಳ್ತೀನಿ ಕೇಳೋ. ಇದು ಟಾಸ್ಕ್ಗೆ ಒದ್ದು. ಅತ್ತಿಗೆ ಅಂತ ಒಪ್ಕೊಂಡಿದ್ದಾರೆ ಹುಚ್ಚ ವೆಂಕಟ್ ಅವರು. ವಾಟ್ ಹುಚ್ಚ ವೆಂಕಟ್ ಅತ್ತಿಗೆ ಅಂತನಾ? ಕನ್ಫರ್ಮ್? ಅವ್ನ ತಂಗಿ ಅಂತ. ಓಕೆ, ತಲೆ ಕೆಡ್ಸ್ಬೇಡ. ಓಕೆ ಓಕೆ. ಬಟ್ ಎನಿವೇಸ್, ಬಂದ್ರಿ. ವಿ ಅಪ್ರಿಷಿಯೇಟ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಕ್ಚುಲಿ ನನಗಿದ್ದ ಒಂದು ಪ್ರಥಮ ಕರೆದಿದ್ದು ಒಂದೇ ಕಾರಣ ಏನಂದ್ರೆ, ನೀವುಗಳು ಜಗಳ ಮಾಡ್ಕೊಂಡಿದ್ದು ನನಗೆ ಇಷ್ಟ ಆಗಿಲ್ಲ ಅಂತ. ನನಗೆ ಯಾವುದೇ ಜಗಳ ಆಗಿಲ್ಲಪ್ಪ. ಜಗಳ ಆಗಿದ್ರೆ ಅದು ಬೇರೆ ರೂಪ ಆಗ್ತಾ ಇದೆ. ನಾನು ಯಾವತ್ತೂ ಮಾಡ್ದವನೇ ಅಲ್ಲ. ಆ ಮೂಮೆಂಟ್ ಅಲ್ಲಿ ಅದು ಅಣ್ಣ ತಮ್ಮ ಫೈಟ್ ಅಂತ ಈಗ ಗೊತ್ತಾಗಿದೆ. ಬಟ್ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಪ್ರಥಮ್ ಅವರೇ ಈ ಒಂದು ಕಾರ್ಯಕ್ರಮ ಬಂದಿದ್ದಕ್ಕೆ. ಎನಿವೇಸ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಅಂಡ್ ಫೈನಲ್ ಸೆಂಡ್ ಆಫ್. ಒಳ್ಳೇದಾಗ್ಲಿ ವೆಂಕಟ್ ಅವರೇ, ನಾನು ನಿಮ್ಮ ಫಿನಾಲೆ ಸ್ಟೇಜ್ ಅಲ್ಲಿ ನೋಡಬೇಕು ಅಂತ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. We'll be right back.